ಭಾತ ಸಂಘರ್ಷಕ್ಕೆ ತೆರೆ ಎಳೆದಿದೆ ರಾಜ್ಯ ಸರ್ಕಾರ ಸೊ ಈಗ ಸರ್ಕಾರದಿಂದ ಹೊಸ ಗೈಡ್ ಲೈನ್ಸ್ ಬಿಡುಗಡೆಯಾಗಿದೆ ಅಸಾನ್ ವರ್ಸಸ್ ಸುಪ್ರಭಾತ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ತೆರೆ ಎಳೆದಿದೆ ರಾಜ್ಯ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಐ ಮೀನ್ ಗೈಡ್ ಲೈನ್ಸ್ ಬಿಡುಗಡೆಯಾಗಿದೆ ಧ್ವನಿವರ್ಧಕವನ್ನ ಬಳಸೋದಕ್ಕೆ ರಾಜ್ಯ ಸರ್ಕಾರ ಹೊಸ ಗೈಡ್ ಲೈನ್ಸ್ ಅನ್ನ ಪ್ರಕಟಿಸಿದೆ ನಾಲ್ಕು ಝೋನ್ಗಳಾಗಿ ವಿಂಗಡಿಸಿ ಆದೇಶವನ್ನ ಹೊರಡಿಸಿದೆ ಸರ್ಕಾರ ಯಾವೆಲ್ಲ ಝೋನ್ ಇಂಡಸ್ಟ್ರಿಯಲ್ ಏರಿಯಾ ಕಮರ್ಷಿಯಲ್ ಏರಿಯಾ ರೆಸಿಡೆನ್ಷಿಯಲ್ ಏರಿಯಾ ಹಾಗೆ ಸೈಲೆಂಟ್ ಝೋನ್ ಸೊ ಈ ನಾಲ್ಕು ಏರಿಯಾಗಳಾಗಿ ವಿಂಗಡಣೆ ಮಾಡಲಾಗಿರ್ತಕ್ಕಂಥದ್ದು ಬೆಳಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಒಂದು ಭಾಗ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಮತ್ತೊಂದು ಭಾಗ ಈಗ ಎರಡು ಭಾಗವನ್ನ ವಿಂಗಡಣೆ ಮಾಡಲಾಗಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೆಳಗ್ಗೆ ಎಪ್ಪತ್ತೈದು ಇರಬೇಕು ಡೆಸಿಮಲ್ ರಾತ್ರಿ ಎಪ್ಪತ್ತು ಡೆಸಿಮೆಲ್ ಮೈಕನ್ನ ಬಳಸಬೇಕು ಸೌಂಡ್ ಇನ್ನು ಕಮರ್ಷಿಯಲ್ ಏರಿಯಾದಲ್ಲಿ ಬೆಳಗ್ಗೆ ಅರವತ್ತೈದರಷ್ಟು ಇರಬೇಕು ಡಿಸಿಬಲ್ ಸೌಂಡ್ ರಾತ್ರಿ ಐವತ್ತೈದರಷ್ಟು ಇರಬೇಕು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬೆಳಗ್ಗೆ ಇದ್ದರೆ ರಾತ್ರಿ ಡಿಸಿಬಲ್ ಇರಬೇಕು ಸೈಲೆಂಟ್ ಝೋನ್ ನಲ್ಲಿ ಬೆಳಗ್ಗೆ ಐವತ್ತು ಇದ್ರೆ ರಾತ್ರಿ ನಲವತ್ತು ಡೆಸಿಬಲ್ ಮಾತ್ರ ಇರಬೇಕು ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಯಾವುದೇ ರೀತಿಯ ಧ್ವನಿವರ್ಧಕಗಳನ್ನು ಬಳಸುವಂತಿಲ್ಲ ಮೈಕ್ ಗಳನ್ನು ಬಳಸುವಂತಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವನಿವರ್ಧಕವನ್ನ ಬಳಸಬೇಕು ಅಂದ್ರೆ ಅನುಮತಿ ಕಡ್ಡಾಯ ಜೋನ್ ವ್ಯಾಪ್ತಿಯ ಡಿವೈಎಸ್ಪಿ ಎಸಿಪಿ ಕಮಿಷನರ್ ಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನುಮತಿ ಪಡೆಯದಿದ್ರೆ ಅಂತ ಮೈಕ್ ಅನಧಿಕೃತ ಮೈಕ್ ಅಂತ ಕನ್ಸಿಡರ್ ಮಾಡ್ತಾರೆ ಜೊತೆಗೆ ಆ ಮೈಕ್ ಇವರು ತೆರವು ಮಾಡುವಂತ ಎಲ್ಲ ಅಧಿಕಾರವನ್ನು ಹೊಂದಿರ್ತಾರೆ ಸೊ ಗಮನಿಸ್ತಾ ಇದ್ದೀವಿ ಯಾವೆಲ್ಲ ಪ್ರದೇಶದಲ್ಲಿ ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು ಅನ್ನೋದು ಜೊತೆಗೆ ಎರಡು ವಿಂಗಡಣೆ ಅಂದ್ರೆ ಎರಡು ಟೈಮ್ಗಳಾಗಿ ವಿಂಗಡಣೆ ಮಾಡಲಾಗಿರ್ತಕ್ಕಂಥದ್ದು ಬೆಳಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಸೊ ಆ ಟೈಮ್ಗೆ ತಕ್ಕ ಹಾಗೆ ಡೆಸಿಬಲ್ ಗಳು ಸಹ ಚೇಂಜ್ ಆಗ್ತಾ ಹೋಗುತ್ತೆ ಇಂಡಸ್ಟ್ರಿಯಲ್ ಏರಿಯಾ ರೆಸಿಡೆಂಟ್ ಏರಿಯಾ ಜೊತೆಗೆ ಕಮರ್ಷಿಯಲ್ ಏರಿಯಾ ಸೈಲೆಂಟ್ ಝೋನ್ ಹೀಗೆ ನಾಲ್ಕು ಏರಿಯಾ ಪ್ರದೇಶಗಳಾಗಿ ವಿಂಗಡಣೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಡಿಸಿಬಲ್ ಗಳನ್ನು ಸಹ ರಾಜ್ಯ ಸರ್ಕಾರ ಪ್ರಕಟಿಸಿದೆ